ಸ್ನೇಹಿತರೆ ಈಗ ಕಳೆದ ಎಂಟತ್ತು ದಿನದಿಂದ ನಮ್ಮ ರಾಜ್ಯದಲ್ಲಿ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಮುಂದೆ ಬಂದಿದೆ ನೀವು ಟಿ ವಿಲೇ ನೋಡಲಿ ಮೊಬೈಲಲ್ಲೇ ನೋಡಲಿ ಎಲ್ಲೇ ನೋಡಿದ್ರೂ ಕೂಡ ಒಂದು ಪೆಂಡ್ರೈವ್ ತುಂಬ ಸುದ್ದಿ ಮಾಡ್ತಾಯಿದೆ ಸ್ನೇಹಿತರೆ ಇವತ್ತು ನಾನು ಈ ಪೆಂಡ್ರೈವ್ ಬಗ್ಗೆ ಮಾತಾಡ್ತಾ ಇಲ್ಲ ಸ್ನೇಹಿತರೆ ಇದೇ ಥರದ ಒಂದು ಸೆಕ್ಸ್ ಸ್ಕ್ಯಾಂಡಲ್ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ನಡೆದೋಗಿದೆ ಇದರ ಬಗ್ಗೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅದರ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾಮಾನ್ಯ ಜನರ ಕೈಯಲ್ಲಿ ಕೆಲವೊಂದು ಹುಡುಗಿಯರ ಬೆತ್ತಲೆ ಫೋಟೋಗಳು ಓಡಾಡ್ತಾ ಇರುತ್ತೆ ಹೀಗೆ ಈ ಬೆತ್ತಲೆ ಫೋಟೋಗಳು ಯಾವಾಗ ಲೀಕ್ ಆಗುತ್ತೆ ಒಂದೇ ಸ್ಕೂಲ್ನ ಹುಡುಗಿಯರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆತ್ಮಹತ್ಯೆ ಮಾಡ್ಕೋತಾ ಇರ್ತಾರೆ ಈಗ ಜನರಿಗೆ ಸ್ವಲ್ಪ ಇದು ವಿಚಿತ್ರ ಅನಿಸುತ್ತೆ ಒಂದೇ ಸ್ಕೂಲ್ನ ಹುಡುಗಿರು ಯಾಕೆ ಈ ಥರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂತ ನೋಡ್ತಾ ಹೋದಾಗ ಇದಕ್ಕೆ ಕಾರಣ ಅಲ್ಲಿ ಲೀಕ್ ಆಗಿರುವಂಥ ಫೋಟೋಗಳು ಹಾಗಾದರೆ ಎಷ್ಟು ಹುಡುಗಿರ ಈ ಫೋಟೋಗಳು ಲೀಕ್ ಅಂತ ನೋಡ್ತಾ ಹೋದಾಗ ಒಟ್ಟು ಇನ್ನೂರೈವತ್ತು ಹುಡುಗಿರ ಬೆತ್ತಲೆ ಫೋಟೋಗಳು ಅಜ್ಮೀರ್ನಲ್ಲಿ ಲೀಕ್ ಆಗಿರುತ್ತೆ ಸ್ನೇಹಿತರೇ ಹಾಗಾದರೆ ಈ ಇನ್ನೂರೈವತ್ತು ಹುಡುಗಿರ ಫೋಟೋಗಳನ್ನ ತೆಗ್ದವ್ರು ಯಾರು ಈ ಇನ್ನೂರೈವತ್ತು ಹುಡುಗಿರು ಅವರ ಬಲೆಗೆ ಹೇಗೆ ಬೀಳ್ತಾರೆ ಈ ಇನ್ನೂರೈವತ್ತು ಹುಡುಗಿರಿಗೆ ರೇಪ್ ಮಾಡಿ ಫೋಟೋ ತೆಗ್ದಂಥ ಅಪರಾಧಿಗಳಿಗೆ ಕೊನೆಯಲ್ಲಿ ಏನಾಗುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ ಆಗ ನಿಮ್ಗೆ ಅನಿಸುತ್ತೆ ಇದೊಂದು ರೋಚಾ ಆಗತ್ತೆ ಅಂತ ಒಂದು ರೋಜಾಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಜ್ಮೀರ್ನಲ್ಲಿ ಒಂದು ಹುಡುಗಿಗೆ ಗ್ಯಾಸ್ ಕನೆಕ್ಷನ್ ಬೇಕಾಗಿರುತ್ತೆ ಅದಕ್ಕಾಗಿ ಅವಳು ತನ್ನ ಫ್ರೆಂಡ್ ಜೊತೆ ಹೇಳ್ಕೊತಾಳೆ ನಮ್ಮ ಮನೆಗೆ ಗ್ಯಾಸ್ ಕನೆಕ್ಷನ್ ಬೇಕು ಅಷ್ಟೇ ಅಲ್ಲ ನಾನು ಕಾಂಗ್ರೆಸ್ ಪಾರ್ಟಿ ಸೇರಬೇಕು ನಿನಗೆ ಯಾರಾದರೂ ಪರಿಚಯ ಇದ್ದರೆ ದಯವಿಟ್ಟು ಇದೊಂದು ಕೆಲಸ ಮಾಡಿಸ್ಕೊಡು ಅಂತ ಹೇಳ್ತಾಳೆ ಆ ಹುಡುಗಿ ಸ್ವಲ್ಪ ಶ್ರೀಮಂತರು ಮನೆ ಹುಡುಗಿ ಆ ಹುಡುಗಿ ಹೇಳ್ತಾಳೆ ಸರಿ ನನಗೆ ಒಬ್ಬರು ಅಂಕಲ್ ಪರಿಚಯ ಇದ್ದಾರೆ ಅವ್ರ ಜೊತೆ ನಿನಗೆ ಮಾತಾಡಿಸ್ತೀನಿ ಅಂತ ಹೇಳ್ತಾಳೆ ಆ ಹುಡುಗಿ ಮಾರನೇ ದಿನ ಈ ಗ್ಯಾಸ್ ಬೇಕಾದಂಥ ಹುಡುಗಿಯನ್ನು ಆ ಅಂಕಲ್ ಹತ್ರ ಕರ್ಕೊಂಡು ಹೋಗ್ತಾಳೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡಲ್ಲಿ ನಿಮಗೆ ಗ್ಯಾಸ್ ಬೇಕು ಅಂದರೆ ಇವಾಗ ಸಿಗ್ತಿರೋ ಅಷ್ಟು ಈಸಿಯಾಗಿ ಅವಾಗ ಇರಲ್ಲ ಆಗ ನಿಮಗೆ ಗ್ಯಾಸ್ ಬೇಕಂದರೆ ನೀವು ಇವತ್ತು ಗ್ಯಾಸ್ ಬುಕ್ ಮಾಡಬೇಕು ಆರು ತಿಂಗಳು ವರ್ಷ ಕಾಯಬೇಕು ಆ ನಂತರ ನಿಮಗೆ ಗ್ಯಾಸ್ ಕನೆಕ್ಷನ್ ಸಿಗುತ್ತೆ ಆದರೆ ಈ ಹುಡುಗಿಗೆ ಗ್ಯಾಸ್ ಕನೆಕ್ಷನ್ ಬೇಗ ಬೇಗ ಅದಕ್ಕಾಗಿ ಒಬ್ಬ ರಾಜಕೀಯ ವ್ಯಕ್ತಿ ಹತ್ರ ಈತನ ಫ್ರೆಂಡನ್ನು ಕರ್ಕೊಂಡು ಹೋಗ್ತಾಳೆ ಆ ಹುಡುಗಿ ಆ ಫ್ರೆಂಡನ್ನು ಆ ರಾಜಕೀಯ ವ್ಯಕ್ತಿಗೆ ಪರಿಚಯ ಮಾಡಿಸ್ಕೊಡ್ತಾಳೆ ಆ ರಾಜಕೀಯ ವ್ಯಕ್ತಿ ಆ ಹುಡುಗಿಗೆ ಗ್ಯಾಸ್ ಕನೆಕ್ಷನ್ ಕೊಡಿಸ್ತಾನೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಾರ್ಟಿಲಿ ಆಕೆಗೆ ಒಂದು ಮೆಂಬರ್ ಮಾಡಿಸ್ತಾನೆ ಇದೆಲ್ಲ ಆದ ನಂತರ ಆ ಹುಡುಗಿ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತಾಳೆ ಇದಾಗಿ ಒಂದೆರಡು ದಿನ ಕಳಿಯುತ್ತೆ ಈ ಹುಡುಗಿ ಅಂದರೆ ಈಗ ಗ್ಯಾಸ್ ತಗೊಂಡಂಥ ಹುಡುಗಿ ಒಂದು ದಿನ ಎಕ್ಸಾಮ್ ಬರೀಬೇಕಾಗಿರುತ್ತೆ ಈಗ ಸುಮಾರು ಎಂಟು ಮುಕ್ಕಾಲು ಆಗ್ತಾ ಬಂದಿರುತ್ತೆ ಒಂಬತ್ತು ಗಂಟೆಗೆ ಈಕೆಗೆ ಎಕ್ಸಾಮ್ ಇರುತ್ತೆ ಈಕೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಈಕೆ ಸ್ಕೂಲ್ಗೆ ಹೋಗೋದಕ್ಕೆ ಬಸ್ಸನ್ನು ಕಾಯ್ತಾಯಿರ್ತಾಳೆ ಆದರೆ ಬಸ್ ಬರ್ತಾ ಈ ಹುಡುಗಿಗೆ ಗಾಬರಿ ಲೇಟಾಗಿ ಹೋದರೆ ಎಕ್ಸಾಮ್ ಮಿಸ್ ಆಗಿಬಿಡುತ್ತೆ ಅಂತ ಆ ಹುಡುಗಿ ಹಾಗೆ ಗಾಬ್ರಿ ಗಾಬರಿಯಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಹಿಂದೆ ನೋಡ್ತಾ ಇರ್ತಾಳೆ ಬಸ್ ಇಲ್ಲ ಇಲ್ಲಿ ಟೈಮ್ ಆಗ್ಬಿಡ್ತಾ ಇರುತ್ತೆ ಹೀಗೆ ಈ ಹುಡುಗಿ ಗಾಬರಿ ಗಾಬರಿಯಾಗಿ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಹೀಗೆ ಈ ಹುಡುಗಿ ನಡ್ಕೊಂಡು ಇರುವಾಗ ಈಕೆ ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಲ್ಲುತ್ತೆ ಆ ಕಾರ್ನಲ್ಲಿ ನೆನ್ನೆ ಮೊನ್ನೆ ಗ್ಯಾಸ್ ಕಲೆಕ್ಷನ್ ಕೊಡಿಸ್ದಂಥ ಆ ರಾಜಕೀಯ ವ್ಯಕ್ತಿ ಕುಂತಿರ್ತಾನೆ ಈ ಹುಡುಗಿಗೆ ಕೇಳ್ತಾನೆ ನೀನು ಯಾಕೆ ಗಾಬ್ರಿ ಗಾಬರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಾ ಅಂತ ಈ ಹುಡುಗಿ ಹೇಳ್ತಾಳೆ ನನಗೆ ಎಕ್ಸಾಮ್ಗೆ ಟೈಮ್ ಆಗ್ಬಿಡ್ತಾ ಇದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ ಆದರೆ ಬಸ್ ಬಂದಿಲ್ಲ ಅಂತ ಹೇಳ್ತಾಳೆ ಆ ರಾಜಕೀಯ ವ್ಯಕ್ತಿ ಹೇಳ್ತಾನೆ ಬಾ ಕಾರಲ್ಲಿ ಕುತ್ಕೊ ನಿನಗೆ ಸ್ಕೂಲ್ವರೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ ಈ ಹುಡುಗಿ ಒಂದೆರಡು ಮೂರು ದಿನದ ಹಿಂದೆ ಈ ವ್ಯಕ್ತಿ ಜೊತೆ ಮಾತಾಡಿರ್ತಾಳೆ ಈ ವ್ಯಕ್ತಿ ಪರಿಚಯದನಾಗಿರ್ತಾನೆ ಅದಕ್ಕಾಗಿ ಆ ಹುಡುಗಿ ಸರಿ ಅಂತ ಆ ಕಾರ್ನಲ್ಲಿ ಕುಂತ್ಕೋತಾಳೆ ಆ ವ್ಯಕ್ತಿ ಆ ಹುಡುಗಿಯನ್ನು ಟೈಮ್ಗೆ ಸರಿಯಾಗಿ ತೊಗೊಂಡೋಗಿ ಆಕೆ ಸ್ಕೂಲ್ ಮುಂದೆ ಡ್ರಾಪ್ ಮಾಡ್ತಾನೆ ಆ ಹುಡುಗಿ ಹೋಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ತಾಳೆ ಈಗ ಎಕ್ಸಾಮ್ ಮುಗಿಯುತ್ತೆ ಮಧ್ಯಾಹ್ನ ಆ ಹುಡುಗಿ ಎಕ್ಸಾಮ್ ಮುಗಿಸ್ಕೊಂಡು ಆ ಸ್ಕೂಲಿನಿಂದ ಆಚೆ ಬರ್ತಾಳೆ ಸ್ಕೂಲಿಂದ ಆಚೆ ಬಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾಯಿರ್ತಾಳೆ ಬೆಳಿಗ್ಗೆ ಈ ಹುಡುಗಿಯನ್ನು ಡ್ರಾಪ್ ಮಾಡಿದಂಥ ಆ ಕಾರ್ ಮತ್ತೆ ಬರುತ್ತೆ ಆ ಹುಡುಗಿ ಹತ್ತಿರ ಬಂದು ನಿಲ್ಲುತ್ತೆ ಆ ಕಾರಲ್ಲಿದ್ದಂಥ ವ್ಯಕ್ತಿ ಆ ಹುಡುಗಿಗೆ ಕೇಳ್ತಾನೆ ಏನು ಎಕ್ಸಾಮ್ ಚೆನ್ನಾಗಿ ಬರದ್ರಾ ಅಂತ ಕೇಳ್ತೇನೆ ಆ ಹುಡುಗಿ ಹೌದು ನಿಮ್ಮಿಂದ ನಾನು ಎಕ್ಸಾಮ್ ಚೆನ್ನಾಗಿ ಬರದೆ ಇಲ್ಲಾಂದರೆ ಇವತ್ತು ನನ್ನ ಎಕ್ಸಾಮ್ ಮಿಸ್ ಆಗಿಬಿಡ್ತಾಯಿತ್ತು ಅಂತ ಒಂಥರ ಸಣ್ಣದಾಗಿ ಸ್ಮೇಲ್ ಕೊಟ್ಟು ಹೇಳ್ತಾಳೆ ಈಗ ಈ ಹುಡುಗಿಗೆ ಆ ರಾಜಕೀಯ ವ್ಯಕ್ತಿ ಮೇಲೆ ಒಂಚೂರು ಅಭಿಮಾನ ಶುರುವಾಗಿರುತ್ತೆ ಸರಿ ಬನ್ನಿ ಟೀ ಕಾಫಿ ಕುಡ್ಕೊಂಡು ಹೋಗಿ ಅಂತೆ ಅಂತ ಮತ್ತೆ ಆ ಕಾರ್ನ ಡೋರನ್ನು ಓಪನ್ ಮಾಡ್ತೇನೆ ಆ ಹುಡುಗಿಗೆ ಆ ವ್ಯಕ್ತಿ ಮೇಲೆ ಸ್ವಲ್ಪ ನಂಬಿಕೆ ಇರುತ್ತೆ ಸರಿ ಅಂತ ಈಕೆ ಹೋಗಿ ಆ ಕಾರ್ನಲ್ಲಿ ಕುಂತ್ಕೋತಾಳೆ ಈಗ ಇವರಿಬ್ಬರು ಆ ಅಜ್ಮೀರ್ ಸಿಟಿಲಿ ಅಲ್ಲಿಲ್ಲಿ ಸ್ವಲ್ಪ ಹೊತ್ತು ಓಡಾಡ್ತಾರೆ ಆ ನಂತರ ಟೀ ಕಾಫಿ ಕುಡಿತಾರೆ ಹೋಟ್ಲಿಗೆ ಹೋಗ್ತಾರೆ ಊಟ ಮಾಡ್ತಾರೆ ಇದೆಲ್ಲ ಆದ ನಂತರ ಆ ವ್ಯಕ್ತಿ ಈ ಹುಡುಗಿಯನ್ನು ಒಂದು ಫಾರ್ಮ್ ಹೌಸ್ ಇರುತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಇಷ್ಟೊತ್ತಿಗೆ ಈ ಹುಡುಗಿಗೆ ಆ ವ್ಯಕ್ತಿ ಮೇಲೆ ಒಂಥರ ಸಣ್ಣದಾಗಿ ಪ್ರೀತಿ ಕೂಡ ಶುರುವಾಗಿರುತ್ತೆ ಆ ವ್ಯಕ್ತಿ ಮೇಲೆ ನಂಬಿಕೆ ಕೂಡ ಇರುತ್ತೆ ಈಗ ಈ ವ್ಯಕ್ತಿ ಈ ಹುಡುಗಿಯನ್ನು ಮಾತು ಮಾತಲ್ಲಿ ಪುಸ್ಲಾಯಿಸ್ಕೊತಾನೆ ತನ್ನ ಮೇಲೆ ಒಂದು ನಂಬಿಕೆಯನ್ನು ಕ್ರಿಯೇಟ್ ಮಾಡ್ಕೋತಾನೆ ಈಗ ಈ ವ್ಯಕ್ತಿ ಗೊತ್ತಾಗುತ್ತೆ ಈ ಹುಡುಗಿ ನನ್ನನ್ನು ಪೂರ್ತಿಯಾಗಿ ನಂಬಿದ್ದಾಳೆ ಅಂತ ಈಗ ಈ ವ್ಯಕ್ತಿ ಈ ಹುಡುಗಿ ಜೊತೆ ಜೊತೆದಕ್ಕೆ ಶುರು ಮಾಡ್ತಾನೆ ಆ ಹುಡುಗಿ ನಿಜವಾಗ್ಲೂ ಈ ವ್ಯಕ್ತಿಯನ್ನು ಪೂರ್ತಿಯಾಗಿ ನಂಬಿರ್ತಾಳೆ ಅಷ್ಟಾಗಿ ಅವಳು ಅಷ್ಟೇನು ಪ್ರತಿರೋಧ ಮಾಡಲ್ಲ ಈಗ ಇವರಿಬ್ಬರು ಒಂದು ಬೆಡ್ ಮೇಲೆ ಮಲಗಿ ಸೆಕ್ ಮಾಡ್ತಾರೆ ಇದೆಲ್ಲ ಆದ ನಂತರ ಆ ವ್ಯಕ್ತಿ ಆ ಹುಡುಗಿಯನ್ನು ಕರ್ಕೊಂಡು ಮತ್ತೆ ಅಜ್ಮೀರ್ ಸಿಟಿಗೆ ಬರ್ತಾನೆ ಆಕೆ ಮನೆ ಹತ್ರ ಬಿಟ್ಬಿಟ್ಟು ಹೊರಟೋಗ್ತಾನೆ ಸ್ನೇಹಿತರ ಇಲ್ಲಿ ಒಂದು ಅವಘಡ ನಡೆದೋಗಿರುತ್ತೆ ಇವರಿಬ್ಬರು ಬೆಡ್ ಮೇಲೆ ಮಲಗಿ ಮಾಡ್ತಾ ಇರುವಾಗ ಇಬ್ಬರು ಅಲ್ಲಿ ಕದ್ದು ಮುಚ್ಚು ಇವರಿಬ್ಬರ ಫೋಟೋಗಳನ್ನ ತೆಗ್ದಿರ್ತಾರೆ ಅಂದರೆ ಇವರಿಬ್ಬರು ಬೆತ್ತಲೆಯಾಗಿರುವಂಥ ಕೆಲವೊಂದು ಫೋಟೋಗಳನ್ನ ಕ್ಲಾಶ್ ಮಾಡಿರ್ತಾರೆ ಈಗ ಮಾರನೇ ದಿನ ಆ ಹುಡುಗಿ ಮತ್ತೆ ಸ್ಕೂಲ್ಗೆ ಹೋಗ್ತಾ ಇರ್ತಾಳೆ ಮತ್ತೆ ಆ ಹುಡುಗಿ ಹತ್ರ ಒಂದು ಕಾರ್ ಬಂದು ನಿಲ್ಲುತ್ತೆ ಆ ಹುಡುಗಿಗೆ ನಿನ್ನೆ ನಡೆದಂಥ ಆ ಘಟನೆಯಿಂದ ಆ ವ್ಯಕ್ತಿ ಮೇಲೆ ಪೂರ್ತಿಯಾಗಿ ನಂಬಿಕೆ ಇರುತ್ತೆ ಆ ಹುಡುಗಿ ಆರಾಮಾಗಿ ಬಂದು ಆ ಕಾರ್ನಲ್ಲಿ ಹತ್ತಿ ಕೂತ್ಕೋತಾಳೆ ಈ ಸಲ ಈ ವ್ಯಕ್ತಿ ಆ ಹುಡುಗಿಗೆ ಕೆಲವೊಂದು ಫೋಟೋಗಳಿರುವಂಥ ಒಂದು ಪೌಚನ್ನು ಆಕೆ ಕೈಯಲ್ಲಿ ಕೊಡ್ತಾನೆ ಆ ಹುಡುಗಿ ಒಂದೊಂದಾಗಿ ಒಂದೊಂದಾಗಿ ಫೋಟೋಗಳನ್ನ ಓಪನ್ ಮಾಡಿ ನೋಡ್ತಾಳೆ ನಿನ್ನೆ ಇವರಿಬ್ಬರು ಆ ಬೆಡ್ ಮೇಲೆ ಇಂಟಿಮೇಟ್ ಆಗಿದ್ದಂಥ ಪ್ರತಿಯೊಂದು ಫೋಟೋಗಳು ಕೂಡ ಅಂದರೆ ಸುಮಾರು ಒಂದು ಮೂವತ್ತು ನಲವತ್ತು ಫೋಟೋಗಳಿರುತ್ತೆ ಅಷ್ಟು ಫೋಟೋಗಳನ್ನ ಆ ಹುಡುಗಿ ನೋಡಿ ಗಾಬರಿ ಆಗ್ತಾಳೆ ಬೆಚ್ಚಿ ಬೀಳ್ತಾಳೆ ಈಗ ಕಾರ್ ಓಡಿಸ್ತಿದ್ದಂಥ ವ್ಯಕ್ತಿ ಆ ಹುಡುಗಿಗೆ ಈಗ ನಿಜವಾದ ಟಾರ್ಗೆಟ್ ಏನು ಅಂತ ಹೇಳ್ತಾನೆ ನೋಡು ಈ ವಿಷಯವನ್ನು ನೀನು ಯಾರು ಮುಂದೆನಾದರೂ ಏನಾದರೂ ಬಾಯ್ಬಿಟ್ರೆ ಈ ಫೋಟೋಗಳನ್ನ ನಿನ್ನ ಬೀದಿಲಿ ಇಡೀ ಊರಲ್ಲೆಲ್ಲ ಹಂಚ್ಬಿಡ್ತೀವಿ ಅಲ್ಲ ಈ ಫೋಟೋಗಳನ್ನ ಪೋಸ್ಟರ್ ಮಾಡಿ ಗೋಡೆ ಗೋಡೆಗೆಲ್ಲ ಅಂಟಿಸ್ಬಿಡ್ತೀವಿ ಅಂತ ಹೆದರಿಸ್ತೇನೆ ಆ ಹುಡುಗಿ ಈ ವ್ಯಕ್ತಿಯ ಈ ಮಾತುಗಳಿಗೆ ಹೆದರ್ತಾಳೆ ಈಗ ಈ ಹುಡುಗಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಈಗ ಈ ಕಾರ್ ಹೀಗೆ ಸ್ವಲ್ಪ ದೂರ ಮುಂದೆ ಓಡುತ್ತೆ ಈಗ ಈ ಕಾರ್ನಲ್ಲಿ ಮತ್ತೆ ಇಬ್ಬರು ಬಂದು ಹತ್ತಿ ಕೂತ್ಕೋತಾರೆ ಈಗ ಈ ಮೂರು ಜನ ಮತ್ತೆ ಈ ಹುಡುಗಿ ಸೇರಿ ಮತ್ತೆ ಆ ಫಾರ್ಮ್ ಹೌಸ್ಗೆ ಬರ್ತಾರೆ ಈ ಮೂರು ಜನ ಈ ಹುಡುಗಿ ಜೊತೆ ಮತ್ತೆ ರೇಪ್ ಮಾಡ್ತಾರೆ ನಿನ್ನೆ ಒಬ್ಬ ಮಾತ್ರ ರೇಪ್ ಮಾಡಿದ್ದ ಇವತ್ತು ಮೂರು ಜನ ರೇಪ್ ಮಾಡ್ತಾರೆ ಆದರೆ ಈ ಹುಡುಗಿಗೆ ಭಯ ಇರುತ್ತೆ ಈ ವಿಷಯವನ್ನು ಈಕೆ ಎಲ್ಲೂ ಬಾಯ್ಬಿಡೋಲ್ಲ ಸುಮಾರು ಹೀಗೆ ಒಂದು ವಾರ ಹತ್ತು ದಿನ ಕಳೆಯುತ್ತೆ ಈಗ ಈ ಮೂರು ಜನರಿಗೆ ಈ ಹುಡುಗಿಯನ್ನು ನೋಡಿದ್ರೆ ಬೇಜಾರಾಗ್ತಾ ಇರುತ್ತೆ ಈಗ ಈ ಹುಡುಗಿ ಬೇಡ ಅಂತ ಅನಿಸುತ್ತೆ ಅದಕ್ಕಾಗಿ ಈ ಮೂರು ಜನ ಈ ಹುಡುಗಿಗೆ ಒಂದು ಡಿಮ್ಯಾಂಡ್ ಮಾಡ್ತಾರೆ ನಿನ್ನ ಸ್ಕೂಲಿಂದ ಬೇರೆ ಯಾವುದಾದ್ರೂ ಹುಡುಗಿಯನ್ನು ಕರ್ಕೊಂಡು ಬಂದು ನಮಗೆ ಪರಿಚಯ ಮಾಡಿಸು ಆಗ ನಿನ್ನ ಫೋಟೋಗಳನ್ನ ನಾವು ಹರಿದು ನಿನ್ನ ಮುಂದೆ ಸುಟ್ಟಾಕ್ಬಿಡ್ತೀವಿ ಅಂತ ಹೇಳ್ತಾರೆ ಆಗ ಈ ಹುಡುಗಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಹೀಗಾದರೂ ಇವ್ರ ಕೈಯಿಂದ ನಾನು ತಪ್ಪಿಸ್ಕೋಬೋದಲ್ಲ ಅಂತ ಈ ಹುಡುಗಿ ಏನು ಮಾಡ್ತಾಳೆ ತನ್ನ ಸ್ಕೂಲಿಂದ ಬೇರೆ ಇನ್ನೊಂದು ಹುಡುಗಿಯನ್ನು ಕರ್ಕೊಂಡು ಬಂದು ಇವರನ್ನು ಪರಿಚಯ ಮಾಡಿಸ್ತಾಳೆ ಆ ಹುಡುಗಿ ಕೂಡ ಇವರ ಸ್ಟೇಟಸನ್ನು ನೋಡಿ ಇವರ ದುಡ್ಡು ಕಾಸು ಈ ಕಾರು ಇದನ್ನೆಲ್ಲ ನೋಡಿ ಆ ಹುಡುಗಿ ಕೂಡ ಇವರ ಬಲೆಗೆ ಬೀಳ್ತಾಳೆ ಈಗ ಆ ಹುಡುಗಿಯನ್ನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗ್ತಾರೆ ಈ ಸಲ ಕೂಡ ಆ ಹುಡುಗಿ ಜೊತೆ ಆ ಬೆಡ್ ಮೇಲೆ ಒಬ್ಬ ವ್ಯಕ್ತಿ ಮಾಡ್ತಾನೆ ಬೇರೆ ಇನ್ನಿಬ್ರು ಕದ್ದು ಮುಚ್ಚಿ ಇವರಿಬ್ಬರ ಫೋಟೋಗಳನ್ನ ತೆಗಿತಾರೆ ಮಾರನೇ ದಿನ ಈ ಹುಡುಗಿಯ ಫೋಟೋಗಳನ್ನೂ ಕೂಡ ಸೇಮ್ ಮೊದಲನೇ ಹುಡುಗಿಗೆ ಮಾಡಿದ ಥರ ಇವ್ರಿಗೂ ಕೂಡ ತೋರಿಸ್ತಾರೆ ಆ ಹುಡುಗಿನೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈ ಹುಡುಗಿ ಜೊತೆ ಕೂಡ ಒಂದು ವಾರ ಹತ್ತು ದಿನ ಕಳೀತಾರೆ ಆದರೆ ಒಂದು ವಾರ ಹತ್ತು ದಿನ ಕಳೆದ ನಂತರ ಈ ಹುಡುಗಿ ಕೂಡ ಇವರಿಗೆ ಬೇಜಾರಾಗೋದಕ್ಕೆ ಶುರುವಾಗುತ್ತೆ ಆ ಹುಡುಗಿಗೂ ಕೂಡ ಸೇಮ್ ಅದೇ ಥರ ಒಂದು ಆಫರ್ ಕೊಡ್ತಾರೆ ನೀನು ನಿನ್ನ ಸ್ಕೂಲಿಂದ ಯಾವ್ದಾದ್ರು ಒಂದು ಬೇರೆ ಹುಡುಗಿನ ಕರ್ಕೊಂಡು ಬಂದು ನಮಗೆ ಪರಿಚಯ ಮಾಡಿಸು ಆಗ ಈ ಫೋಟೋಗಳನ್ನ ನಾವು ಡಿಲೀಟ್ ಮಾಡಿಬಿಡ್ತೀವಿ ಅಂದರೆ ಹರ್ದಾಕ್ಬಿಡ್ತೀವಿ ಸುಟ್ಟಾಕ್ಬಿಡ್ತೀವಿ ಅಂತ ಒಂದು ಆಫರ್ ಕೊಡ್ತಾರೆ ಆ ಹುಡುಗಿ ಕೂಡ ಅದೇ ಥರ ಯೋಚನೆ ಮಾಡ್ತಾಳೆ ಹೇಗೋ ಇವ್ರ ಕೈಯಿಂದ ನಾನು ಬುಡಿಸ್ಕೊಂಡ್ರೆ ಸಾಕು ಇವರಿಂದ ರಿಲೀಫ್ ಆದರೆ ಸಾಕು ಅಂತ ತನ್ನ ಸ್ಕೂಲಿಂದ ಒಂದು ಹುಡುಗಿಯನ್ನು ಕರ್ಕೊಂಡು ಬಂದು ಇವರಿಗೆ ಪರಿಚಯ ಮಾಡಿಸ್ತಾಳೆ ಆ ಹುಡುಗಿ ಅಲ್ಲಿಂದ ನೂಟ್ಲಾಗ್ಬಿಡ್ತಾಳೆ ಈಗ ಈ ಹೊಸ ಹುಡುಗಿಯನ್ನು ಕೂಡ ಒಬ್ಬ ವ್ಯಕ್ತಿ ಬೆಡ್ ಮೇಲೆ ಹಾಕ್ಕೊಂಡು ಮಾಮೂಲಿನಂತೆ ಇಬ್ಬರು ಕದ್ದು ಮುಚ್ಚಿ ಫೋಟೋಗಳನ್ನ ತೆಗಿತಾ ಇರ್ತಾರೆ ಮಾಮೂಲಿನಂತೆ ಆ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಹೀಗೆ ಈ ಹುಡುಗಿರ ಚೈನ್ಲಿಂಕ್ ಬೆಳೆಯೋದಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಈ ಹುಡುಗಿರ ಚೈನ್ಲಿಂಕ್ ಎಲ್ಲಿವರೆಗೆ ಬೆಳೆಯುತ್ತೆ ಅಂದರೆ ಸುಮಾರು ಇನ್ನೂರೈವತ್ತು ಹುಡುಗಿರನ್ನ ಇವರು ಇದೇ ಥರ ಬ್ಲ್ಯಾಕ್ ಮೇಲ್ ಮಾಡೋದು ನಿನ್ನ ಫ್ರೆಂಡನ್ನು ಕರ್ಕೊಂಡು ಬಾ ಅಂತ ಹೇಳೋದು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಅವರ ಫೋಟೋಗಳನ್ನ ತೆಗೆಯೋದು ಈ ಥರ ನಡೀತಾ ಬರುತ್ತೆ ಸ್ನೇಹಿತರೆ ಇವರು ಎಷ್ಟೊಂದು ಈಸಿಯಾಗಿ ಈ ಹುಡುಗಿಯರನ್ನು ಯೂಸ್ ಮಾಡ್ತಾ ಇರ್ತಾರೆ ಅಂದರೆ ಇವರು ತಮ್ಮ ಕ್ಲೋಸ್ ಫ್ರೆಂಡ್ಗಳನ್ನ ರಾಜಕೀಯ ವ್ಯಕ್ತಿಗಳನ್ನ ಅಲ್ಲ ಈ ಸರ್ಕಾರಿ ನೌಕರರು ಅಂದರೆ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿರುವಂಥ ಆ ಸರ್ಕಾರಿ ನೌಕರರನ್ನ ಕರ್ಕೊಂಡು ಬರೋದು ಆ ಹುಡುಗಿಯರನ್ನು ಇವ್ರಿಗೆ ಗಿಫ್ಟ್ ಆಗಿ ಕೊಡೋದು ಈ ಥರ ನಡೀತಾ ಇರುತ್ತೆ ಸ್ನೇಹಿತರೆ ನಾನು ಇಷ್ಟೆಲ್ಲ ಹೇಳಿದ್ದೀನಿ ಆದರೆ ಈ ಹೆಣ್ಮಕ್ಳು ಯಾವ ಸ್ಕೂಲಿಂದ ಬರ್ತಾಯಿದ್ರು ಯಾವ ಕಾಲೇಜಿಂದ ಬರ್ತಾಯಿದ್ರು ಅಂತಲೇ ಹೇಳಿಲ್ಲ ಈ ಹುಡುಗಿಯರು ಬರ್ತಿದ್ದಂಥ ಕಾಲೇಜಿನ ಹೆಸರು ಸೋಫಿಯಾ ಗರ್ಲ್ಸ್ ಕಾಲೇಜ್ ಅಂತ ಈ ಕಾಲೇಜ್ನಲ್ಲಿ ಬಡವರ ಹೆಣ್ಮಕ್ಳು ಶ್ರೀಮಂತರ ಹೆಣ್ಮಕ್ಳು ಮುಸ್ಲಿಮ್ ಹುಡುಗಿರು ಹಿಂದೂ ಹುಡುಗಿರು ಎಲ್ಲ ಥರದ ಮಕ್ಕಳು ಇಲ್ಲಿ ಓದ್ತಾ ಇರ್ತಾರೆ ಆದರೆ ಈ ಟಾರ್ಗೆಟ್ ಮಾಡಿದಂಥ ಜನರಿಗೆ ಈ ಹುಡುಗಿ ಬಡವರ ಮಗಳ ಇಲ್ಲ ಶ್ರೀಮಂತರ ಮಗಳ ಈ ಹುಡುಗಿ ಮುಸ್ಲಿಮಾ ಇಲ್ಲ ಹಿಂದೂನಾ ಅಂತ ಇವರೇನು ಯೋಚನೆ ಮಾಡ್ತಾ ಇರಲಿಲ್ಲ ಇವರು ತಮ್ಮ ಅವಶ್ಯಕತೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ಈ ಹುಡುಗಿರನ್ನು ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಒಂದು ಅಂದಾಜು ಮಾಡಿ ನೋಡಿ ಒಂದೇ ಕಾಲೇಜಿನ ಇನ್ನೂರೈವತ್ತು ಹುಡುಗಿರನ್ನ ಇವರು ರೇಪ್ ಮಾಡಿದ್ದಾರೆ ಅಂದರೆ ಇವರ ಕೈಯಿಂದ ಮಿಸ್ ಆದಂಥ ಹುಡುಗಿ ಆ ಕಾಲೇಜಲ್ಲಿ ಇರ್ಬೋದಾ ಸ್ನೇಹಿತರೆ ಹೀಗೆ ಇವರು ಯಾವುದೇ ಇಗ್ಗಿಲ್ಲದೆ ಹುಡುಗಿರನ್ನ ಕರೀತಾ ಇರ್ತಾರೆ ರೇಪ್ ಮಾಡ್ತಾ ಇರ್ತಾರೆ ಆ ಹುಡುಗಿರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಆದರೆ ಒಂದು ದಿನ ಇವರ ಆಟ ಆಗುತ್ತೆ ಸ್ನೇಹಿತರೆ ಇವರ ಆಟ ಕೊನೆ ಆಗುತ್ತೆ ಅಂತ ನೋಡೋದಾದರೆ ಆಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರು ಆ ಫೋಟೋಗಳನ್ನ ಕ್ಲಿಕ್ ಮಾಡೋದಕ್ಕೆ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ರು ಆ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಈಗಿನ ಪೀಳಿಗೆ ಹುಡುಗರಿಗೆ ಆ ಕ್ಯಾಮ್ರಾ ಬಗ್ಗೆ ನಾನು ಹೇಳೋದು ಅರ್ಥ ಆಗುತ್ತೋ ಇಲ್ವೋ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ಕ್ಯಾಮ್ರಾ ಯೂಸ್ ಆಗ್ತಾ ಇರುತ್ತೆ ಆ ಕ್ಯಾಮ್ರಾದಲ್ಲಿ ಒಂದು ರೀಲ್ ಇರುತ್ತೆ ಮೊದಲು ರೀಲನ್ನು ಆ ಕ್ಯಾಮ್ರಾದಲ್ಲಿ ಹಾಕಬೇಕು ಆನಂತರ ತಮ್ಮ ಫೋಟೋಗಳನ್ನ ತೆಗಿಬೇಕು ಆನಂತರ ಮತ್ತೆ ಆ ರೀಲನ್ನು ಆಚೆ ತೆಗಿಬೇಕು ಒಂದು ಸ್ಟುಡಿಯೋ ಇರುತ್ತೆ ಆ ಸ್ಟುಡಿಯೋಗೆ ತೊಗೊಂಡೋಗಿ ಆ ರೀಲ್ ಕೊಡಬೇಕು ಅಲ್ಲಿ ಫೋಟೋಗಳನ್ನ ಡೆವಲಪ್ ಮಾಡ್ತಾರೆ ಆಗ ನಿಮ್ಮ ಫೋಟೋ ನಿಮ್ಮ ಕೈಗೆ ಬರುತ್ತೆ ಈಗಿನ ಥರ ನೀವು ಮೊಬೈಲಲ್ಲಿ ಫೋಟೋ ಅಡಿತೀರಾ ಆಗಿಂದ ಹಾಗೆ ನಿಮ್ಮ ಮುಂದೆ ಫೋಟೋ ಬರುತ್ತೆ ಆಗ ಈ ಸಿಸ್ಟಮ್ ಇರಲ್ಲ ನಾನು ಈಗ ಹೇಳಿದಂತೆ ರೀಲ್ನ ಕ್ಯಾಮ್ರಾಗಳಿರುತ್ತೆ ಅದೇ ಥರ ಇವರು ರೀಲ್ನ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಮೊದಲು ಫೋಟೋಗಳನ್ನ ಹೊಡಿತಾರೆ ಆನಂತರ ಆ ರೀಲನ್ನು ತಗೊಂಡು ಅಜ್ಮೀರಲ್ಲಿ ಒಂದು ಸ್ಟುಡಿಯೋ ಇರುತ್ತೆ ಅಲ್ಲಿಗೆ ಹೋಗಿ ಕೊಡ್ತಾರೆ ಈಗ ಈ ಫೋಟೋಗಳನ್ನ ಡೆವಲಪ್ ಮಾಡ್ತಿದ್ದಂಥ ಹುಡುಗರಿಗೆ ಈ ಫೋಟೋಗಳನ್ನ ನೋಡಿ ತುಂಬ ವಿಚಿತ್ರ ಅನ್ನಿಸ್ತಾ ಇರುತ್ತೆ ಅದಕ್ಕಾಗಿ ಅವರು ಕೆಲವೊಂದು ಫೋಟೋಗಳನ್ನ ತಮ್ಮ ಹತ್ರ ಇಟ್ಕೋತಾರೆ ಇನ್ನು ಬಾಕಿ ಉಳ್ದಂಥ ಫೋಟೋಗಳನ್ನ ಆ ಮೂರು ಜನರಿಗೆ ಕೊಟ್ಟು ಕಳಿಸ್ತಾರೆ ಈಗ ಈ ಹುಡುಗರ ಹತ್ರ ಕೆಲವೊಂದು ಫೋಟೋಗಳು ಉಳ್ಕೊಂಡಿರುತ್ತೆ ಈ ಹುಡುಗರು ತಮ್ಮ ಫ್ರೆಂಡ್ಸ್ಗಳಿಗೆ ಆ ಫೋಟೋಗಳ್ನ ತೋರಿಸ್ತಾರೆ ಆ ಹುಡುಗರು ಅವರು ತಮ್ಮ ಫ್ರೆಂಡ್ಸ್ಗಳಿಗೆ ಆ ಫೋಟೋಗಳನ್ನ ತೋರಿಸ್ತಾರೆ ಹೀಗೆ ಈ ಫೋಟೋಗಳು ಆ ಸ್ಟುಡಿಯೋದಿಂದ ಹೊರಟು ಇಡೀ ಅಜ್ಮೀರ್ನಲ್ಲಿ ಲೀಕ್ ಆಗ್ತಾ ಇರುತ್ತೆ ಅಂದರೆ ಸಾಮಾನ್ಯ ಜನರ ಕೈಯಲ್ಲಿ ಈ ಫೋಟೋಗಳೀಗ ಓಡಾಡೋದಕ್ಕೆ ಶುರು ಆಗುತ್ತೆ ಈಗ ಈ ಫೋಟೋಗಳು ಇಡೀ ಅಜ್ಮೀರ್ನಲ್ಲೆಲ್ಲ ವೈರಲ್ ಆಗ್ಬಿಟ್ಟಿರುತ್ತೆ ಸ್ನೇಹಿತರೆ ನಾನು ಇಷ್ಟೆಲ್ಲ ಕಥೆಯನ್ನು ಹೇಳ್ತಾ ಬಂದಿದ್ದೀನಿ ಆದರೆ ಈ ಇನ್ನೂರೈವತ್ತು ಹುಡುಗಿಯರನ್ನು ರೇಪ್ ಮಾಡಿದಂಥ ಆ ಮೂರು ಜನರ ಬಗ್ಗೆನೇ ಹೇಳಿಲ್ಲ ಅವ್ರ ಪರಿಚಯನೇ ನಿಮಗೆ ಮಾಡಿಕೊಟ್ಟಿಲ್ಲ ಈಗ ಈ ಮೂರು ಜನ ಯಾರು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಅಜ್ಮೀರ್ನಲ್ಲಿ ಒಂದು ದರ್ಗಾ ಇರುತ್ತೆ ಈ ದರ್ಗಾಗೆ ಪ್ರತಿದಿನ ಲಕ್ಷಾಂತರ ಭಕ್ತಾದಿಗಳು ದೇಶ ವಿದೇಶದಿಂದೆಲ್ಲ ಬರ್ತಾಯಿರ್ತಾರೆ ಈ ದರ್ಗಾವನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಒಂದು ಆಡಳಿತ ಮಂಡಳಿ ಇರುತ್ತೆ ಈ ಆಡಳಿತ ಮಂಡಳಿಯಲ್ಲಿ ಈ ಮೂರು ಜನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾಯಿರ್ತಾರೆ ಈಗ ಪ್ರತಿದಿನ ಈ ದರ್ಗಾಗೆ ಲಕ್ಷಾಂತರ ಭಕ್ತಾದಿಗಳು ಬರ್ತಾಯಿದ್ದಾರೆ ಅಂದರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆ ಕೂಡ ಬರ್ತಾ ಇರುತ್ತೆ ಇದರಿಂದಾಗಿ ಈ ಮೂರು ಜನರ ಹತ್ರ ಕೋಟ್ಯಾಂತ್ ರೂಪಾಯಿ ದುಡ್ಡಿರುತ್ತೆ ಸ್ನೇಹಿತರೆ ಈ ಮೂರು ಜನರಲ್ಲಿ ಮೊದಲನೇವನು ಅವನು ಫಾರೂಕ್ ಚಿಶ್ತಿ ಈ ಫಾರೂಕ್ ಚಿಶ್ತಿ ಅಜ್ಮೀರ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಾನೆ ಸ್ನೇಹಿತರೆ ನಾನು ಕಥೆ ಹೇಳುವಾಗ ಮೊದಲು ಹೇಳ್ತಾ ಇದ್ದೆ ಒಬ್ಬ ರಾಜಕೀಯ ವ್ಯಕ್ತಿ ಇರ್ತಾನೆ ಕಾರಲ್ಲಿ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಅದನ್ನೆಲ್ಲ ಮಾಡ್ದವನು ಈ ಫಾರೂಕ್ ಚಿಶ್ತಿನೇ ಸ್ನೇಹಿತರೆ ಘಟನೆಯ ಪ್ರಮುಖ ಆರೋಪಿ ಫಾರೂಕ್ ಚಿಶ್ತಿ ಇಷ್ಟೆಲ್ಲ ಘಟನೆಗಳು ನಡೆಯೋದಕ್ಕೆ ಮಾಸ್ಟರ್ ಮೈಂಡ್ ಕೂಡ ಈ ಫಾರೂಕ್ ಚಿಶ್ತಿ ಇದರಲ್ಲಿ ಎರಡನೇ ಅವನು ನಫೀಸ್ ಚಿಶ್ತಿ ಇವನು ಅಜ್ಮೀರ್ ಯೂತ್ ಕಾಂಗ್ರೆಸ್ನ ವೈಸ್ ಪ್ರೆಸಿಡೆಂಟ್ ಆಗಿರ್ತಾನೆ ಮೂರನೇ ಅವನು ಅನ್ವರ್ ಚಿಶ್ತಿ ಸ್ನೇಹಿತರೆ ಈ ಮೂರು ಜನ ಕೂಡ ದುಡ್ಡು ಕಾಸಿಂದ ಮತ್ತು ರಾಜಕೀಯವಾಗಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಇವರು ಅಜ್ಮೀರ್ನಲ್ಲಿ ಇವರು ಆಡಿದ್ದ ಪುಂಡಾಟ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೂ ಆಗ್ತಾ ಇರಲ್ಲ ತಡೆಯೋದಕ್ಕೂ ಆಗ್ತಾ ಇರೋಲ್ಲ ಈಗ ಮತ್ತೆ ಕಥೆಗೆ ವಾಪಸ್ ಬರೋಣ ಸ್ನೇಹಿತರೆ ನಾನು ಮೊದಲೇ ಹೇಳಿದಂತೆ ಈಗ ಈ ಫೋಟೋಗಳು ಇಡೀ ಅಜ್ಮೀರ್ನಲ್ಲೆಲ್ಲ ವೈರಲ್ ಆಗಿಬಿಟ್ಟಿರುತ್ತೆ ಸಿಕ್ಕ ಸಿಕ್ಕ ಜನರ ಕೈಲೆಲ್ಲ ಈ ಫೋಟೋಗಳು ಓಡಾಡ್ತಾ ಇರುತ್ತೆ ಈ ಫೋಟೋಗಳು ಯಾವ ಮಟ್ಟಕ್ಕೆ ವೈರಲ್ ಆಗಿರುತ್ತೆ ಅಂದರೆ ಈ ಹುಡುಗಿರು ಕಾಲೇಜ್ಗೆ ಬರುವಾಗ ಹೋಗುವಾಗ ರಸ್ತೆಯಲ್ಲಿ ಟೀ ಕ್ಯಾಂಟೀನ್ಗಳಿರುತ್ತೆ ಸೈಕಲ್ ಶಾಪ್ಗಳಿರುತ್ತೆ ಈ ಥರ ನೂರಾರು ಥರ ಅಂಗಡಿಗಳಿರುತ್ತೆ ಅಲ್ಲಿ ಕೆಲಸ ಮಾಡೋರ ಹುಡುಗರ ಕೈಲಿ ಕೂಡ ಈ ಫೋಟೋಗಳು ಈಗ ಓಡಾಡ್ತಾ ಇರುತ್ತೆ ಈಗ ಈ ಹುಡುಗರು ಈ ಫೋಟೋಗಳನ್ನ ಹುಡುಗಿರಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇವತ್ತು ನೀನು ನನ್ನ ಜೊತೆ ಬರಲಿಲ್ಲ ಅಂದರೆ ಈ ಫೋಟೋನ ನಿನ್ನ ಮನೇಲಿ ತೋರಿಸ್ತೀನಿ ನಿನ್ನ ಬೀದಿಲಿ ತೋರಿಸ್ತೀನಿ ಹಾಗೆ ಹೀಗೆ ಅಂತ ಹೆದರಿಸ್ತಾರೆ ಅದಕ್ಕಾಗಿ ಹುಡುಗಿರು ಇವ್ರಿಗೂ ಕೂಡ ಹೆದರ್ತಾರೆ ಇವ್ರ ಜೊತೆನೂ ಕೂಡ ಹೋಗಬೇಕಾಗುತ್ತೆ ಸ್ನೇಹಿತರೆ ಬರೀ ಇಷ್ಟೇ ಅಲ್ಲ ಈ ಫೋಟೋಗಳು ಯಾರ್ಯಾರ ಕೈಗೆ ಹೋಗ್ತಾ ಇರುತ್ತೆ ಅವರೆಲ್ಲ ಕೂಡ ಈ ಹುಡುಗಿರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾಯಿರ್ತಾರೆ ಆ ಹುಡುಗಿರನ್ನ ಯೂಸ್ ಮಾಡ್ತಾಯಿರ್ತಾರೆ ಈಗ ಇಲ್ಲಿ ಪರಿಸ್ಥಿತಿ ತುಂಬ ಹದ್ಕೆಟ್ಟೋಗಿರುತ್ತೆ ಸ್ನೇಹಿತರೆ ಇಷ್ಟೆಲ್ಲ ನಡೀತಾ ಇದ್ದರೆ ಪೊಲೀಸರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲವಾ ಅಂತಲ್ಲ ಪೊಲೀಸರಿಗೆ ಇದ್ರೆಲ್ಲ ಬಗ್ಗೆ ಗೊತ್ತಿರುತ್ತೆ ಆದರೆ ಪೊಲೀಸರು ಸೈಲೆಂಟ್ ಆಗಿರ್ತಾರೆ ಈ ಫೋಟೋಗಳು ಅಲ್ಲಿಲ್ಲಿ ಅಲ್ಲಿಲ್ಲಿ ಓಡಾಡ್ತಾ ಓಡಾಡ್ತಾ ಅಜ್ಮೀರ್ನಲ್ಲಿ ಒಂದು ನ್ಯೂಸ್ ಪೇಪರ್ ಇರುತ್ತೆ ನವಜ್ಯೋತಿ ಅಂತ ಅದರಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟರ್ ಇರ್ತಾನೆ ಅವನ ಕೈಗೆ ಈ ಫೋಟೋಗಳು ಹೋಗಿ ತಲುಪುತ್ತೆ ಆ ಪ್ರೆಸ್ ರಿಪೋರ್ಟರ್ ಈ ಫೋಟೋಗಳನ್ನ ತೊಗೊಂಡೋಗಿ ಅವರ ಆಫೀಸಲ್ಲಿ ತೋರಿಸ್ತಾನೆ ಮಾರನೇ ದಿನ ಈ ಹುಡುಗಿರ ಮುಖಗಳನ್ನ ಬ್ಲರ್ ಮಾಡಿ ಈ ಫೋಟೋಗಳನ್ನ ಪ್ರಿಂಟ್ ಮಾಡಿ ಈ ನ್ಯೂಸನ್ನು ಪಬ್ಲಿಷ್ ಮಾಡಿಬಿಡ್ತಾರೆ ಯಾವಾಗ ಈ ಸುದ್ದಿ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗುತ್ತೆ ಮಾರನೇ ದಿನದಿಂದ ಅಜ್ಮೀರ್ನಲ್ಲಿ ಗಲಾಟೆಗಳು ಶುರುವಾಗ್ಬಿಡುತ್ತೆ ಜನ ರೊಚ್ಚಿಗೆ ಎದ್ಬಿಡ್ತಾರೆ ಆ ರೇಪಿಸ್ಟ್ಗಳನ್ನ ಅರೆಸ್ಟ್ ಮಾಡಿ ಅಂತ ಪೊಲೀಸರಿಗೆ ಫೋರ್ಸ್ ಮಾಡ್ತಾಯಿರ್ತಾರೆ ಆದರೆ ಪೊಲೀಸರು ಸೈಲೆಂಟ್ ಆಗಿರ್ತಾರೆ ಯಾಕೆಂದರೆ ಆ ರೇಪಿಸ್ಟ್ಗಳು ಪೊಲೀಸರನ್ನ ಕೊಂಡ್ಕೊಂಡಿರ್ತಾರೆ ಅಷ್ಟೇ ಅಲ್ಲ ಆ ರೇಪಿಸ್ಟ್ಗಳು ರಾಜಕೀಯವಾಗಿ ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅದೇ ಇನ್ನೊಂದು ಕಡೆ ಈ ಸುದ್ದಿ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಇದ್ದಂತೆ ಆ ರೇಪಾದಂಥ ಇನ್ನೂರೈವತ್ತು ಹುಡುಗಿರಲ್ಲಿ ಎಷ್ಟೋ ಹುಡುಗಿರು ಮರ್ಯಾದೆಗೆ ಹೆದರ್ತಾರೆ ಈಗ ಒಂದೊಂದಾಗಿ ಒಂದೊಂದಾಗಿ ಹುಡುಗಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಒಟ್ಟು ಆರು ಹುಡುಗಿಯರು ಆತ್ಮಹತ್ಯೆ ಮಾಡ್ಕೋತಾರೆ ಹೀಗೆ ಆರು ಹುಡುಗಿಯರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಂತೆ ಈ ಗಲಾಟೆ ಏನಿರುತ್ತೆ ಇದೊಂಥರ ಕೋಮು ಗಲಭೆಗೆ ತಿರುಗಿಬಿಡುತ್ತೆ ಇಲ್ಲಿ ಎಷ್ಟೋ ಜನ ಬರೀ ಹಿಂದೂ ಹುಡುಗಿರನ್ನು ರೇಪ್ ಮಾಡಿದ್ದಾರೆ ಅಂತ ವಾದ ಮಾಡಿದ್ರೆ ಇನ್ನೆಷ್ಟೋ ಜನ ಇಲ್ಲ ಬರೀ ಮುಸ್ಲಿಂ ಹುಡುಗಿರನ್ನು ಮಾತ್ರ ರೇಪ್ ಮಾಡಿದ್ದಾರೆ ಅಂತ ವಾದ ಮಾಡ್ತಾ ಇರ್ತಾರೆ ಸ್ನೇಹಿತರ ಇಲ್ಲಿ ಒಂದು ಅಂಶ ಗಮನಿಸಬೇಕು ಈ ರೇಪ್ ಮಾಡ್ತಾ ಇದ್ದಂಥ ಈ ಜನ ಈ ಹುಡುಗಿ ಮುಸ್ಲಿಮಾ ಹಿಂದೂನ ಅಂತ ಮುಖ ನೋಡ್ತಾ ಇರಲಿಲ್ಲ ಅವ್ರಿಗೆ ಬರೀ ಒಂದು ಹುಡುಗಿ ಬೇಕು ಆ ಹುಡುಗಿಯರನ್ನು ಇವರು ರೇಪ್ ಮಾಡಬೇಕು ಆ ಹುಡುಗಿಯ ಫೋಟೋಗಳನ್ನ ತೆಗಿಬೇಕು ಆ ಹುಡುಗಿಯನ್ನು ಬ್ಲ್ಯಾಕ್ ಮೇಲ್ ಮಾಡಬೇಕು ಇವ್ರದ್ದು ಇಷ್ಟೇ ಟಾರ್ಗೆಟ್ ಆಗಿರುತ್ತೆ ಆದರೆ ಇಲ್ಲಿ ಗಲಾಟೆ ದಂಗೆ ಮಾಡ್ತಾಯಿದ್ದಂಥವರು ಇದನ್ನು ಒಂದು ಕೋಮು ಗಲ್ಬೆ ಆಗಿ ಕನ್ವರ್ಟ್ ಮಾಡಿಬಿಟ್ಟಿರ್ತಾರೆ ಈಗ ಇಲ್ಲಿ ಯಾವಾಗ ಈ ಗಲಾಟೆ ಈ ದಂಗೆ ಕೋಮವಾದುಕಿ ತಿರುಗುತ್ತೆ ಈ ಸುದ್ದಿ ಬರ್ತಾ ಬರ್ತಾ ದೆಹಲಿವರೆಗೂ ತಲುಪುತ್ತೆ ಈಗ ಮೇಲಿಂದ ಪೊಲೀಸರಿಗೆ ಆರ್ಡರ್ ಬರುತ್ತೆ ಇದ್ರ ಬಗ್ಗೆ ತನಿಖೆ ಮಾಡಿ ಆ ರೇಪಿಸ್ಟ್ಗಳನ್ನ ಅರೆಸ್ಟ್ ಮಾಡಿ ಅಂತ ಈಗ ಪೊಲೀಸರು ಇದ್ರ ಬಗ್ಗೆ ಒಂದು ಕೇಸನ್ನು ಫೈಲ್ ಮಾಡ್ತಾರೆ ಈಗ ಒಟ್ಟು ಇನ್ನೂರೈವತ್ತು ಹುಡುಗಿರಲ್ಲಿ ಮೂವತ್ತು ಹುಡುಗಿರು ಮುಂದೆ ಬರ್ತಾರೆ ಈ ಮೂವತ್ತು ಹುಡುಗಿರು ಒಟ್ಟು ಹದಿನೆಂಟು ಜನರ ಹೆಸರನ್ನು ಹೇಳ್ತಾರೆ ಯಾವಾಗ ಈ ಮೂವತ್ತು ಹುಡುಗಿಯರು ಮುಂದೆ ಬಂದು ಹದಿನೆಂಟು ಜನರ ಹೆಸರನ್ನು ಹೇಳ್ತಾರೆ ಈಗ ಈ ಹುಡುಗಿಯರನ್ನು ಹೆದರಿಸೋದಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮತ್ತೆ ಶುರು ಮಾಡ್ತಾರೆ ಪ್ರತಿದಿನ ಸಂಜೆ ಆಗ್ತಾಯಿದ್ದಂತೆ ಅಜ್ಮೀರ್ನಲ್ಲಿ ಒಂದು ಗುಂಪು ಕುಡ್ಕೊಂಡು ಈ ಮೂವತ್ತು ಹುಡುಗಿಯರ ಮನೆಗೆ ನುಗ್ತಾರೆ ಗಲಾಟೆಗಳನ್ನ ಮಾಡ್ತಾಯಿರ್ತಾರೆ ಇದರಿಂದಾಗಿ ಆ ಮೂವತ್ತು ಹುಡುಗಿಯರಲ್ಲಿ ಮೊದಲು ಹದಿನೆಂಟು ಜನ ಹೆದರ್ತಾರೆ ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಬ್ಯಾಕ್ ಹೊಡೆದು ಬಿಡ್ತಾರೆ ಇನ್ನು ಅದರಲ್ಲಿ ಕೇವಲ ಹನ್ನೆರಡು ಜನ ಉಳ್ಕೊಂಡಿರ್ತಾರೆ ಮಾಮೂಲಿನಂತೆ ಆ ಗುಂಪು ಪ್ರತಿದಿನ ಸಂಜೆ ಆಗ್ತಾಯಿದ್ದಂತೆ ಆ ಹನ್ನೆರಡು ಹುಡುಗಿರ ಮನೆಗೆ ನುಗ್ತಾಯಿರ್ತಾರೆ ಗಲಾಟೆಗಳು ಮಾಡ್ತಾಯಿರ್ತಾರೆ ಈಗ ಹನ್ನೆರಡು ಜನರಲ್ಲಿ ಹತ್ತು ಹುಡುಗಿರು ಅವರು ಕೂಡ ಬ್ಯಾಕ್ ಹೊಡೆದು ಬಿಡ್ತಾರೆ ನಮಗೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ ಕೊನೆಗೆ ಇಲ್ಲಿ ಮೂವತ್ತು ಹುಡುಗಿರಲ್ಲಿ ಎರಡು ಹುಡುಗಿರು ಮಾತ್ರ ಹುಡುಗುತ್ತಾರೆ ಈ ಎರಡು ಹುಡುಗಿರನ್ನ ಎಷ್ಟೇ ಹೆದ್ರಸಿದ್ರೂ ಎಷ್ಟೇ ಬೆದ್ರಸಿದ್ರು ಅವರು ಹಿಂದೆ ಸರಿಯಲ್ಲ ಅವರು ಹಾಗೆ ತಮ್ಮ ಮಾತಿಗೆ ಅಚಾಲವಾಗಿ ನಿಂತಿರ್ತಾರೆ ಹಾಗೆ ಮಾಡ್ತಾ ಮಾಡ್ತಾ ಈಗ ಕೋರ್ಟ್ನಲ್ಲಿ ಕೇಸ್ ಶುರುವಾಗುತ್ತೆ ಈ ಕೇಸ್ ಶುರುವಾದಾಗ ತುಂಬ ನಿಧಾನವಾಗಿ ನಡೀತಾ ಇರುತ್ತೆ ನಿಧಾನವಾಗಿ ಅಂದರೆ ಆರು ವರ್ಷದ ನಂತರ ರಾಜಸ್ಥಾನ ಹೈಕೋರ್ಟಿ ರೇಪಿಸ್ಟ್ಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ ಹದಿನೆಂಟು ಜನರಿಗೂ ಕೂಡ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ ಸ್ನೇಹಿತರೇ ಇಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಿದ ನಂತರ ನಮ್ಮ ಕಾನೂನಿನ ದೊಂಬರಾಟ ಶುರುವಾಗುತ್ತೆ ಯಾಕೆ ಈ ಹದಿನೆಂಟು ಜನರಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬೇಲ್ನಲ್ಲಿ ಆರು ತಿಂಗಳಿಗೊಬ್ಬ ವರ್ಷಕ್ಕೊಬ್ಬ ಆಚೆ ಬರ್ತಾಯಿರ್ತಾರೆ ಹೀಗೆ ಆಚೆ ಬಂದಂಥವನು ಮತ್ತೆ ಜೈಲಿಗೆ ವಾಪಸ್ ಹೋಗೋದೇ ಇಲ್ಲ ಅವನನ್ನು ಹುಡುಕ್ತಾ ಹೋದರೆ ಏನೇನೋ ಕಾರಣಗಳು ಸಿಗ್ತಾ ಇರುತ್ತೆ ಯಾರೋ ಒಬ್ಬ ಬಿಟ್ಟು ಓಡೋಗಿರ್ತಾನೆ ಇನ್ಯಾರೋ ಒಬ್ಬ ನಾಪತ್ತೆ ಆಗಿರ್ತಾನೆ ಹೀಗೆ ಬೇಲಿನಿಂದ ಆಚೆ ಬಂದಂಥವನು ಮತ್ತೆ ವಾಪಸ್ ಹೋಗ್ತಾನೆ ಇರಲ್ಲ ಹೀಗೆ ಈ ಕೇಸ್ ತುಂಬ ನಿಧಾನವಾಗಿ ಸಾಕ್ತಾನೆ ಇರುತ್ತೆ ಅದರಲ್ಲೂ ಕೂಡ ಈ ಫಾರೂಕ್ ಚಿಶ್ತಿ ನಫೀಸ್ ಚಿಸ್ತಿ ಮತ್ತು ಅನ್ವರ್ ಚಿಸ್ತಿಯನ್ನು ಪೊಲೀಸರು ಕೊನೆಗೂ ಕೂಡ ಅರೆಸ್ಟ್ ಮಾಡಿರಲ್ಲ ಆದರೆ ಯಾವಾಗ ಈ ಹೈಕೋರ್ಟಿಂದ ಆರ್ಡ್ರ್ ಬರುತ್ತೆ ಆ ನಂತರ ಈ ಮೂರು ಜನರೂ ಕೂಡ ಅರೆಸ್ಟ್ ಮಾಡ್ತಾರೆ ಇದೆಲ್ಲದರ ನಡುವೆ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಇಷ್ಟೆಲ್ಲ ಘಟನೆಗಳಿಗೆ ಕಾರಣನಾದಂಥ ಫಾರೂಕ್ ಚಿಶ್ತಿ ತನ್ನೊಬ್ಬ ಹುಚ್ಚ ಅಂತ ತೋರಿಸ್ಕೊಳ್ಳೋದಕ್ಕೆ ಹುಚ್ಚ ಹುಚ್ಚನಂತೆ ಆಡ್ತಾಯಿರ್ತಾನೆ ಈ ಫಾರೂಕ್ ಚಿಶ್ತಿಯ ಲಾಯರ್ಗಳು ಕೋರ್ಟ್ನಲ್ಲಿ ಇವನೊಬ್ಬ ಹುಚ್ಚ ಅಂತ ಪ್ರೂಫ್ ಬಿಡ್ತಾರೆ ಕೊನೆಗೆ ಕೋರ್ಟ್ ಇವನೊಬ್ಬ ಮೆಂಟಲಿ ಅನ್ಫಿಟ್ ಅಂತ ಈ ಫಾರೂಕ್ ಚಿಶ್ತಿಯನ್ನು ರಿಲೀಸ್ ಮಾಡೇ ಬಿಡ್ತಾರೆ ಸ್ನೇಹಿತರೆ ಹೀಗೆ ಏನೇನೋ ಕಾರಣ ಕೊಟ್ಟು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಜೈಲಿಂದ ಬೇಲ್ ತೊಗೊಂಡು ರಿಲೀಸ್ ಆಗ್ತಾನೆ ಇರ್ತಾರೆ ಸ್ನೇಹಿತರೆ ಇದೇ ಥರ ಫಾರೂಕ್ ಚಿಸ್ತಿಯ ಡ್ರೈವರ್ ಒಬ್ಬ ಇರ್ತಾನೆ ಅವನ ಹೆಸರು ಪರಶುರಾಮ್ ಅಂತ ಪೊಲೀಸರು ಇವನನ್ನು ಕೂಡ ರೇಪಿಸ್ಟಾಗಿ ಅರೆಸ್ಟ್ ಮಾಡಿರ್ತಾರೆ ಅವನಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿರುತ್ತೆ ಎರಡು ವರ್ಷದ ನಂತರ ಈ ಪರಶುರಾಮ್ ಬೇಲ್ ತಗೊಂಡು ಆಚೆ ಬರ್ತಾನೆ ಆದರೆ ಮತ್ತೆ ಜೈಲು ವಾಪಸ್ ಹೋಗೋದೇ ಇಲ್ಲ ಪೊಲೀಸರು ಇವನ್ನ ಹುಡುಕ್ತಾ ಹೋದಾಗ ಈ ಪರಶುರಾಮ್ ಮನೆಯವರು ಇವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ ಅಂತ ಹೇಳ್ತಾರೆ ಆದರೆ ನಿಜಕ್ಕೂ ಪರಶುರಾಮ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ನಾ ಇಲ್ಲ ಊರ್ಬಿಟ್ಟು ಪರಾರಿ ಆಗಿಬಿಟ್ನಾ ಅಂತ ಕೊನೆಗೂ ಪ್ರೂಫ್ ಆಗೋದೇ ಇಲ್ಲ ಸ್ನೇಹಿತರೆ ಈ ಕೇಸ್ ಎಷ್ಟೊಂದು ವೀಕಾಗಿರುತ್ತೆ ಅಂದರೆ ಈ ಕೇಸ್ ಶುರುವಾದ ಇಪ್ಪತ್ನಾಲ್ಕು ವರ್ಷದ ನಂತರ ಒಬ್ಬ ವ್ಯಕ್ತಿ ಬುರ್ಕ ಹಾಕ್ಕೊಂಡು ಬಂದು ತನ್ನನ್ನು ತಾನು ಕೋರ್ಟಲ್ಲಿ ಸರೆಂಡರ್ ಮಾಡ್ತಾನೆ ಅವನಿಗೂ ಕೂಡ ಮಾಮೂಲಿನಂತೆ ಜೀವಾವಧಿ ಶಿಕ್ಷೆ ವಿಧಿಸ್ತಾರೆ ಅವನು ಮಾಮೂಲಿನಂತೆ ಆರು ತಿಂಗಳು ವರ್ಷಕ್ಕೆ ಬೇಲ್ ತಗೋತಾನೆ ಅವನು ಕೂಡ ಜೈಲಿಂದ ಆಚೆ ಬಂದಂಥವನು ಮತ್ತೆ ವಾಪಸ್ ಹೋಗೋದೇ ಇಲ್ಲ ಸ್ನೇಹಿತರೆ ಹೀಗೆ ನೀವು ಕೇಸ್ನ ಬಗ್ಗೆ ನೋಡ್ತಾ ಹೋದರೆ ಈ ಕೇಸ್ ನಡೆದು ಇಷ್ಟೊಂದು ವರ್ಷಗಳಾಗ್ಬಿಟ್ಟಿದೆ ಆದರೆ ಜೈಲಲ್ಲಿ ಹುಡುಕ್ತಾ ಹೋದರೆ ಈ ಕೇಸ್ನಲ್ಲಿ ಆ ರೇಪಿಸ್ಟ್ಗಳಲ್ಲಿ ಹದಿನೆಂಟು ಜನರಲ್ಲಿ ಒಬ್ಬ ಕೂಡ ಇವತ್ತು ಜೈಲಲ್ಲಿಲ್ಲ ಸ್ನೇಹಿತರೆ ಈ ಘಟನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆಯುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದವರೆಗೂ ಕೂಡ ಯಾರು ಕೂಡ ಅಜ್ಮೀರಿನಿಂದ ಯಾವುದೇ ಒಂದು ಹೆಣ್ಮಗುನ ಮದುವೆ ಮಾಡ್ಕೊಂಡು ಹೋಗೋದಕ್ಕೆ ಹೆದರ್ತಾ ಇರ್ತಾರೆ ಬೈ ಚಾನ್ಸ್ ಏನಾದರೂ ಆ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಹೋಗಬೇಕಂದ್ರೆ ಮೊದಲು ಈ ಹುಡುಗಿಯ ಫೋಟೋನ ತೊಗೊಂಡು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಈ ಹುಡುಗಿ ಆ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಕೇಳ್ತಾರೆ ಅಲ್ಲಿ ಇವ್ರಿಗೆ ಕ್ಲಿಯರೆನ್ಸ್ ಸಿಗಲಿಲ್ಲ ಅಂದರೆ ಆ ಫೋಟೋನ ತೊಗೊಂಡು ನವಜ್ಯೋತಿ ನ್ಯೂಸ್ ಪೇಪರ್ ಆಫೀಸ್ಗೆ ಹೋಗ್ತಾರೆ ಈ ಹುಡುಗಿ ಆ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಕೇಳ್ತಾರೆ ಬೈ ಚಾನ್ಸ್ ಆ ಹುಡುಗಿ ಆ ಕೇಸಲ್ಲಿ ಇನ್ವಾಲ್ ಆಗಿಲ್ಲ ಅಂದರೆ ಮಾತ್ರ ಆ ಹುಡುಗಿನ ಮದುವೆ ಮಾಡಿ ಹೋಗ್ತಾ ಇರ್ತಾರೆ ಸ್ನೇಹಿತರೆ ಇವತ್ತಿಗೂ ಕೂಡ ಅಜ್ಮೀರ್ನಲ್ಲಿ ಲೋಕಲ್ ಜನರಿಗೆ ಈ ಕೇಸ್ ಬಗ್ಗೆ ಮಾತಾಡಿದ್ರೆ ಮಂಡಲ ಆಗ್ತಾರೆ ಯಾಕೆಂದರೆ ಇನ್ನೂರೈವತ್ತು ಹುಡುಗಿಯರ ರೇಪ್ ಆಗುತ್ತೆ ಆರು ಹುಡುಗಿಯರು ಆತ್ಮಹತ್ಯೆ ಮಾಡ್ಕೋತಾರೆ ಆದರೆ ನಿಜವಾದ ಅಪರಾಧಿಗಳಾದಂಥ ಫಾರೂಕ್ ಚಿಶ್ತಿ ನಫೀಸ್ ಚಿಸ್ತಿ ಅನ್ವರ್ ಚಿಸ್ತಿ ಇಡೀ ಸಿಟೀಲಿ ಯಾವುದೇ ಭಯ ಇಲ್ಲದೆ ಓಡಾಡ್ತಾ ಇದ್ದಾರೆ ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸ್ನೇಹಿತರೆ ಇದೇ ತಪ್ಪನ ಇವರು ಬೇರೆ ದೇಶದಲ್ಲಿ ಮಾಡ್ತಾ ಇದ್ದರೆ ಇವರಿಗೆ ಒಂದೇ ಒಂದು ದಿನಕ್ಕೆ ಗುಂಡೊಡೆದಿ ಸಾಯಿಸ್ಬಿಡ್ತಾಯಿದ್ರು ಆದರೆ ಇವರು ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಐಷಾರಾಮಿ ಜೀವನ ಸಾಗಿಸ್ತಾ ಇದ್ದಾರೆ ಅಂದರೆ ಹೇಳೋದಕ್ಕೆ ನಿಜಕ್ಕೂ ತುಂಬ ಬೇಜಾರಾಗುತ್ತೆ ಸ್ನೇಹಿತರೇ ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಚಾನಲನ್ನು ಫಾಲೋ ಮಾಡಿ ನಮಸ್ಕಾರ